ಆಗ್ಬೇಡ್ರಿ, ಏನು ಆಗಿಲ್ಲ, ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ಮಾಲ್ ಆಕ್ಸಿಡೆಂಟ್. ಏನು ಅಂದ್ರೆ, ಏನಾಯ್ತು ಅಂದ್ರೆ? ಏನಿಲ್ಲ, ಗಾಬರಿ ಆಗ್ತಾ. ಅಯ್ಯೋ ಹುಚ್ಚ, ಏನಾಗಿದೆ ಅಂತ ಇಷ್ಟು ಗಾಬರಿ ಆಗಿದ್ಯಾ? ನಮ್ ಸ್ಲೋ ಅಂಡ್ ಸ್ಟಡಿ ಡ್ರೈವರ್ ಇದ್ಕೊಂಡೆ ಹೀಗಾಯ್ತಲ್ಲ, ಇನ್ನೇನಾದ್ರೂ ಫಾಸ್ಟ್ ಡ್ರೈವರ್ ಇದ್ದಿದ್ರೆ ಗತಿ ಏನು? ಸಮಾಧಾನ ಮಾಡ್ಕೋ. ಹಿಂದ್ಗಡೆಯಿಂದ ಲಾರಿ ಒಂದು ಬಂದ ನೋಡು, ಏನ್ ರಾಶ್ ಡ್ರೈವಿಂಗ್ ಅಂತೀಯಾ? ಕರುಣಲಿ ತಿರುಗತ್ತ. ಅರ್ಚನಾ, ಅರ್ಚನಾ, ಅಯ್ಯೋ ಹುಚ್ಚಿ, ಯಾಕಿಷ್ಟು ಗಾಬರಿ ಆಗಿದ್ದೆ? ನನಗೇನೂ ಆಗಿಲ್ಲ, ನಿನ್ನ ತಾಳಿ ಭಾಗ್ಯ ಚೆನ್ನಾಗಿತ್ತು. ದೇವರು ಈ ಪುಣ್ಯಾತ್ಮನ ರೂಪದಲ್ಲಿ ಬಂದು ನಾನು ಉಳಿಸ್ದ. ಭೀಮಣ್ಣ, ಆತ ಮಲಗೋದಕ್ಕೆ ವ್ಯವಸ್ಥೆ ಮಾಡು. ಆಯ್ತು ಬಾಪ್ಪ, ಬಾ. ಇದನ್ನೇ ಹೆಚ್ಚಿಗೆ ಮನಸ್ಸು ಹಚ್ಕೋಬೇಡ, ಸಮಾಧಾನ ತಗೋ. ಡ್ರೈವರ್ ಜೀವಕ್ಕೆ ಅಪಾಯ ಏನು ಇಲ್ಲ ಅಂತ ಡಾಕ್ಟ್ರೇ ಹೇಳಿದ್ದಾರೆ, ನೀನೇನು ವರಿ ಮಾಡ್ಕೋಬೇಡಮ್ಮ. ಸ್ವಲ್ಪ ಹೇಳಿ ಅವಳಿಗೆ, ಅಂಥ ತಾಪತ್ರ ಏನು ಆಗಿಲ್ಲ. ಡಾಕ್ಟರ್ ಹತ್ರ ಮರಿದೆ ಹೋಗ್ತೀನಿ. ನಾನು ಹೋಗ್ತೀನಿ, ನೀನ್ ಸ್ವಲ್ಪ ರೆಸ್ಟ್ ತಗೋ. ಡ್ರೈವರ್ ಪಾಪ, ಹಾಗಾದ್ರೆ ನೀನ್ ಸಾಯ್ಲಿಲ್ಲ, ಎಲ್ಲಿ ಹೋಗಿದ್ದೆ ಇಷ್ಟು ದಿವಸ? ಯಾಕೆ ತಲೆ ಮರೆಸ್ಕೊಂಡಿದ್ದೆ? ಈಗ ಯಾಕೆ ಇಲ್ಲಿಗೆ ಬಂದೆ? ನೀವೇನ್ ಹೇಳ್ತಾ ಇದ್ದೀರೋ ನನ್ಗೊಂದು ಗೊತ್ತಾಗ್ತಾ ಇಲ್ಲ. ನಂಗೀಗ ಗೊತ್ತಾಗ್ತಾ ಇದೆ, ನೀನ್ ಸುಳ್ಳು ಹೇಳ್ದೆ, ಮೋಸ ಮಾಡ್ದೆ. ನಾನ್ ಯಾರಿಗೂ ಮೋಸ ಮಾಡ್ಲಿಲ್ವಲ್ಲ. ಇಷ್ಟೆಲ್ಲ ಮಾಡಿ ಸಾಲಿಲ್ವೇ? ಹೇಳು, ಈಗ ಯಾವ ದುರುದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದೀಯಾ? ನೀವು ಯಾರನ್ನು ನಾನು ಅಂತ ತಪ್ಪು ತಿಳ್ಕೊಂಡಿದ್ದೀರಿ ನೋಡಿಮ್ಮ. ದರಿದ್ರ ಬಾಯಿನಲ್ಲಿ ಅಮ್ಮ ಅಂತ ಕರಿಬೇಡ. ನೀವು ನನಗೆ ಹೊಡೆದ್ರಿ ಅಂತ ನನಗೆ ಬೇಜಾರಿಲ್ಲಮ್ಮ. ಪಾಪ ಯಾವನು ಚಂಡಾಲ ನಿಮಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟಿದ್ದಾನೆ. ಸಾಕು ಸಾಕು ನಿನ್ನ ನಾಟಕ.